ಯಾವ ಆಧಾರದ ಮೇಲೆ ರೆವಿನ್ಯೂ ಬಡ ಮನೆ ಹೊಡೆದಾಕ್ಬಿಡ್ತಾರೆ, ಸಂಜಯ್ ಸ್ವಾಮಿ ಎಮ್ ಎಲ್ ಎ ಆದರೆ ಎಲ್ಲ ಹೊಡೆದಾಕ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಇದಕ್ಕೆಲ್ಲ ನಾನು ಅವ್ರಿಗೆ ಸರಿಯಾದ ಒಂದು ಉತ್ತರ ಕೊಡಬೇಕು ಅಂದರೆ ಆ ಭಾಗದ ಜನಕ್ಕೆ ಏನು ಸುಮಾರು ಸ್ವಾತಂತ್ರ್ಯ ಬಂದು 70 ವರ್ಷ ಆಗಿದ್ರು ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ವಾಸ ಮಾಡ್ತಾ ಇದಾರಲ್ಲ, ಅದರಲ್ಲೂ ಹೆಚ್ಚು ಅಲ್ಪಸಂಖ್ಯಾತರು ಆ ಭಾಗದಲ್ಲಿ, ಅವ್ರಿಗೆ ಏನಾರು ಅನುಕೂಲ ಮಾಡಬೇಕು, ಒಂದು ಅಭಿವೃದ್ಧಿ ಮಾಡಬೇಕು ನಮ್ಮ ಹೆಸರು, ಅಲ್ಲಿ ನಾವೊಂದು ಜನಪ್ರತಿನಿಧಿ ಆದರೆ ನಮ್ಮ ಹೆಸರು ಉಳಿಬೇಕು ಅಂತ. ಅಲ್ಲ ಸ್ವಾಮಿ, 75 ವರ್ಷ ಆಯಿತು, ಇವತ್ತು ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲ ಅನುಕೂಲ ಸಿಗಬೇಕು ಅಂತ ಹೇಳಿ ಏನು ಸಿಕ್ಕಿದೆ ಸ್ವಾಮಿ? ಒಂದು ಹಾಸ್ಪಿಟ್ಲ್ ಇಲ್ಲ ನರ್ಸಿಂಗ್ ರಾಜ್ಯದಲ್ಲಿ, ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು, ಒಂದು ಕಾಲೇಜ್ ಇಲ್ಲ. ಇವತ್ತು ಅದರಲ್ಲೂ ಹೆಚ್ಚು ಅಲ್ಪಸಂಖ್ಯಾತರು ಹಿಂದುಳಿದ ಹೆಣ್ಮಕ್ಳುಗಳು SLC ಓದ್ಬಿಟ್ಟು ಕಾಲೇಜ್ಗೆ ಹೋಗೋಕ್ಕಾಗ್ದೇ BD ಕಟ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಬೇರೆಯವ್ರಿಗೆ ಮದುವೆ ಮಾಡಿ ಹೋಗ್ತಾ ಇದ್ದಾರೆ. ಜನಕ್ಕೆ ಅರ್ಥ ಆಗಲ್ವಾ ಸ್ವಾಮಿ? ಅವ್ರೇನಾರು ಬರಬೇಕು ಅಂದರೆ ನರಸಿಂಹರಾಜದಲ್ಲಿ ಇಲ್ಲ ಚಾಮರಾಜದಲ್ಲಿರೋ ಮಾರಾಣಿಸ್ ಕಾಲೇಜ್ಗೆ ಹೋಗ್ಬೇಕು, ಇಲ್ಲ ಪೀಪಲ್ಸ್ ಕಾಲ್ ಚಾಮರಾಜದಲ್ಲಿ ಹೋಗ್ಬೇಕು. ಇವತ್ತು ಅಲ್ಲಿ ಗೆದ್ದಿರೋರ್ಗಾಗಲಿ ಅಲ್ಲಿ ವಾಸ ಮಾಡ್ತಾರೋ ಜನಗಳಿಗಾಗಲಿ ಸ್ವಲ್ಪನಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇರೆ ಬಡಾವಣೆಯಲ್ಲಿ ಬದುಕ್ತಾರೆ, ಅವ್ರಿಗೆ ನಾವು ಬದುಕಬೇಕು, ನನಗೂ ಮೂಲ ಸೌಕರ್ಯ ಆಗಬೇಕು ಅಂತೇಳಿ ಏನಾರ ಒಂದು ದಿವಸನಾರ ಗೆದ್ದಂಥ ಜನಪ್ರತಿ ಶಾಸಕರಿಗಾಗಲಿ ಬೇರೆ ಯಾರಿಗಾರ ಹೋಗಿ ಕೇಳಿದಾರ? ಅವರು ಇವತ್ತು ಚಾಲೆಂಜ್ ಮಾಡ್ತೀನಿ, ಆಶ್ರಯನ 20 ವರ್ಷದಿಂದ ಎಷ್ಟು ಎಕರೆ ಅಲರ್ಟ್ ಆಗಿತ್ತು ಸರ್ಕಾರದಿಂದ, ಅದನ್ನು ಬೇಡ ಅಂತ ಎಷ್ಟು ಶಾಸಕರು ಎಷ್ಟು ಲೆಟ್ರ್ ಕೊಟ್ಟಿದ್ದಾರೆ ನಾನು ಸರ್ಕಾರದಲ್ಲಿ ಹಾಕ್ತಿದ್ದೆ. ಅವ್ರು ಕೊಟ್ಟಿರೋ ಅನುದಾನಗಳು ಎಲ್ಲೆಲ್ಲಿ ಯಾವ್ಯಾವ ಮಾಡೋರೆ ಎಲ್ಲೆಲ್ಲಿ ಕೆಲಸ ಮಾಡೋರು ಅಂತೇಳಿ ನಾನು RTL ತೆಗೆದು ಹೇಳ್ಬೋದು ಜನಕ್ಕೆ. ಜನಪ್ರತಿನಿಧಿ ಅವ್ರ ಬಗ್ಗೆ ಭಾಳ ಗೌರವ ಇದೆ ತನಿಖೆ ಬಗ್ಗೆ, ಆದರೆ ಅವ್ರ ಸುತ್ತಮುತ್ತ ಇರೋರು ಎಷ್ಟು ಅವ್ಯವಹಾರಗಳು ನಡೀತಾ ಇದೆ ಅಂತೇಳಿ ಒಂದ್ಸಲ ಅವ್ರು ಈಚೆಗೆ ಬಂದು ನೋಡಬೇಕು, ಕಣ್ಣು ತೆರೆದು ನೋಡಬೇಕು. ಅವರು ಅಲ್ಲಿ ಗೆದ್ದಂಥ ಶಾಸಕರು ಒಂದು ದಿವಸ ಅದ್ರ ಬಗ್ಗೆ ಮಾತಾಡಿಲ್ಲ. ಇವತ್ತು ಯಾವುದೋ ಕಿಡಿಗೇಡಿಗಳು ಯಾರು ಮಾತಾಡ್ತಾವ್ರೆ ಹಬ್ಬಿಸ್ತಾವ್ರೆ, ಸಂಜಯ್ ಸ್ವಾಮಿ ಗೆದ್ರೆ MLA ಆದರೆ ರೆವಿನ್ಯೂ ಬಡಾವಣೆಗಳು ಮನೆಯೆಲ್ಲ ಒಡ್ಸಾಕ್ಬಿಡ್ತಾರೆ ಅಂತ. ಅವರೆಲ್ಲ 420 ಇವತ್ತು ಸರ್ಕಾರದ ಆಸ್ತಿನ ಯಾರ್ಯಾರು ಸುಳ್ಳು ದಾಖಲೆಗಳನ್ನ ಮಾಡಿ ಎಲ್ಲ ಲೀಸ್ಟ್ ಇದೆ, ಸರ್ಕಾರದಲ್ಲೂ ಇದೆ, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಇದೆ. ಇವತ್ತಿಲ್ಲ ನಾಳೆ ಯಾರ್ಯಾರು ಇಂಥ 420 ಯಾರ್ಯಾರು ಸರ್ಕಾರದ ಸುಳ್ಳು ದಾಖಲೆ ಮಾಡಿ ನರಸಿಂಹರಾಜಲ್ಲಿ ಜನಗಳು ಮೋಸ ಮಾಡ್ತಾರೆ, ಅವ್ರಿಗೆಲ್ಲರಿಗೂ ಒಂದಲ್ಲ ಒಂದು ದಿವಸ ಭಗವಂತ ಅಲ್ಲ ಅಧಿಕಾರಿಗಳು ಸರ್ಕಾರನೇ ಮಾಡ್ತಾರೆ. ನರಸಿಂಹರಾಜದಲ್ಲಿರೋ ರೆವಿನ್ಯೂ ಬಡಾವಣೆಗಳಿಗೆ ನಾನು ಅಕ್ರಮ ಸಕ್ರಮದಲ್ಲಿ ಮಾಡೇ ಮಾಡಿಸ್ತೀನಿ, ಯಾರಿಗೂ ತೊಂದರೆ ಆಗದಂಗೆ ಮಾಡ್ತೀನಿ. ಇದು ಸತ್ತ ಯಾರ್ಯಾರು ಅಪಪ್ರಚಾರ ಮಾಡ್ತಾರೆ, ಯಾರ್ಯಾರು 420 ಯಾರ್ಯಾರು ಕ್ರಿಮಿನಲ್ಸ್ಗಳವ್ರೆ, ಅವ್ರಿಗೆಲ್ಲ ಗ್ಯಾಂಗ್ ಮಾಡ್ತಾ ಇದ್ದವ್ರಿಗೆ ಅವ್ರಿಗೇನು ಸರಿಯಾದ ಏನು ಹೇಳಬೇಕು ಹೇಳ್ತೀನಿ. BJP ಬಂದರೆ ಮುಸ್ಲಿಂ ಜನಾಂಗ ಎಲ್ಲ ನರಸಿಂಹರಾಜದಿಂದ ಆಚೆ ಕಳಿಸ್ಕೊಡ್ತಾರೆ, ಯಾರನ್ನು ಕಳಿಸಿದ್ರು ಸರ್? ಈ ಥರ ಅಪಪ್ರಚಾರ ಮಾಡಿ 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 ಸರ್ ಜನತಾದಳ, ಕಾಂಗ್ರೆಸ್, ಆಮ್ ಆದ್ಮಿ ಎಷ್ಟೋ ಪಾರ್ಟಿಗಳಿದ್ದಾವೆ, ಅದೇ ಥರ BJPನೂ ಒಂದು ಪಕ್ಷ ಅಂತ ಯಾಕೆ ತಿಳ್ಕೊಳ್ಳಲ್ಲ? ನಾಳೆ ಬರಲಿ NRL BJPಯಿಂದ ಯಾರು ಮುಸ್ಲಿಮ್ಸ್ ಸ್ವಲ್ಪ ಸಂಖ್ಯಾತರು ಬರಲಿ ಗೆಲ್ತಾರೆ. 10 ಜನ ನಗರ ಪಾಲಿಕೆ ಸದಸ್ಯರು ಮುಸ್ಲಿಮ್ಸ್ಗೆ ಹೋಗಿ ಕೇಳಿದ್ದೀನಿ, ಏ ನಾವು BJPಗೆ ಓಟ್ ಹಾಕಲ್ಲ, ನಾವು ಯಾವುದೇ ಕಾರಣಕ್ಕೂ BJPಗೆ ಹಾಕಲ್ಲ, ನಾವು ಕುರಾನ್ ಮುಟ್ ಪ್ರಮಾಣ ಮಾಡಿದ್ದೀವಿ ಅಂತ ಹೇಳ್ತಾರೆ. ಯಾವ ಸರಿ ಸರ್? ಈಗ ನಾನು ಜನತಾದಲ್ಲಿ ಇದ್ದೆ, ಕಾಂಗ್ರೆಸ್ಸಲ್ಲಿ ಇದ್ದೆ, BJPಗೆ ಬಂದೆ, ಏನು ನನ್ನ ಬ್ಲಡ್ ಬಾಡಿಲಿ ಚೇಂಜ್ ಮಾಡ್ಕೋಬೋಣ ಬ್ಲಡ್ನ, BJPಗೆ ಬ್ಲಡ್ ಹಾಕೋಬಿಟ್ಟಿದ್ದೀನಾ? ನಾನು ಒಬ್ಬ ಸಂಜಯ್ ಸ್ವಾಮಿ, ಅವತ್ತು ಸಂಜಯ್ ಸ್ವಾಮಿ, ಇವತ್ತು ಸಂಜಯ್ ಸ್ವಾಮಿ. ನನಗೆ 100ಕ್ಕೆ 100 ನರಸಿಂಹರಾಜದಲ್ಲಿ ನಾನು ಗೆದ್ದು ಆ ಭಾಗದ ಅಭಿವೃದ್ಧಿ ಮಾಡ್ತೀನಿ ಅಂತ ನಂಬಿಕೆ ನನಗಿರೋದ್ರಿಂದ ನಾನು ಆ ಥರ ಪ್ರಯತ್ನ ಪಡ್ತಾ ಇದ್ದೀನಿ. ಜನಗಳ ಆಶೀರ್ವಾದ ಮತ್ತು ಭಗವಂತ ನನ್ನ ಮನೆಯಲ್ಲಿ ಏನು ಬರೀ ಮಾಡ್ತೀನಿ. ಎಷ್ಟೋ ನನ್ನ ಗೆಲ್ಲಬೇಕು ಅಂತೇಳಿ ಲಾಸ್ಟ್ ಟೈಮು ಜನತಾದಲ್ಲಿ 30,000 ಮತ ಕೊಟ್ಟಿದ್ದರು, ಅವಾಗ 6,000 ಅದಾದಮೇಲೆ 45,000 ಮತ ಕೊಟ್ಟಿದ್ದರು, ಈಗ 15,000 ಜಾಸ್ತಿ, ಈಗ 15,000 ಜಾಸ್ತಿ ಮತ ಕೊಡ್ತಾರೆ. ನಾನು ಗೆಲ್ತೀನಿ, ನನಗೆ BJP ಪಕ್ಷದ ವರಿಷ್ಠರು ವಿಶ್ವಾಸ ಇಟ್ಟು ಮತ್ತೆ ನನಗೇನಾರು ಅವಕಾಶ ಕೊಟ್ಟರೆ ನರಸಿಂಹರಾಜ್ ಜನ ನನ್ನ ಕೈ ಹಿಡಿತಾರೆ, ನಾನು ಗೆಲ್ತೀನಿ ಅನ್ನೋ ನಂಬಿಕೆ ನನಗೆ. ಸರ್, ಲಾಸ್ಟ್ ಟೈಮ್ MP ಪ್ರತಾಪ್ ಸಿಂಹ ಅವರು ದೇವದೂರು ಕೆಳಗೆ ಬಂದಿದ್ರಿ, ಅಲ್ಲಿ ಒಂದು ಪ್ರಶ್ನೆ ಒಂದು ಏನೇನೋ ಮಾತುಗಳೆಲ್ಲ ಆಯ್ತು ಸರ್, ಅದ್ರ ಬಗ್ಗೆ ಏನೇನೋ ಬೇರೆ ಬೇರೆ ತಿಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನೀವೇನಾದ್ರು ಇಷ್ಟಪಡ್ತೀರಿ? ನಾನು ಈಗಾಗಲೇ ಸ್ಪಷ್ಟವಾಗಿ ನಾನು ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿನ ಜನಕ್ಕೆ ಏನು ಆ ಕಾನ್ಸ್ಟಿಟ್ಯೂನ್ಸಿ 224 ಸುಮಾರು 40-50 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಗದೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ರೆವಿನ್ಯೂ ಬಡಾವಣೆ ಇರುವಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರ ಅಂಥೇಳಿ ಇದಾಗಿದೆ. ದೇವನೂರು ಕೆರೆ ಇರೋದು ಒಂದು ನರಸಿಂಹರಾಜದಲ್ಲಿ ಒಂದೇ ಕೆರೆ,
ಅಲ್ಲಿ ಖಾಸಗಿ ಜಮೀನುಗಳು ಯಾವ್ಯಾವುದಿದೆ ಅದು ಯಾವುದನ್ನು ಯಾರೇ ಏನು ಬಂದ್ರೂ ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅಲ್ಲಿ 31 ಕುಂಟೆ ಇದೆ, ಅದು ಅವ್ರ ಖಾಸಗಿ ಜಮೀನು. ಪಕ್ಕದಲ್ಲಿ ಬೇರೆಯವ್ರದ್ದು ಇದೆ ಸುತ್ತಮುತ್ತ, ಅದಲ್ಲ 12 ಎಕರೆ 37 ಕುಂಟೆ ದೇವನೂರು ಕೆರೆ ಏನಿದೆ ಆ ಕೆರೆನ ಉಳಿಸಿ ಆ ಜನಕ್ಕೆ ಆ ಪ್ರದೇಶಕ್ಕೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಪರಿಸರ ಮತ್ತು ಒಂದು ಕೆರೆ ಇರಲಿ, ಒಂದು ಲಂಚ್ ಪ್ಲೇಸ್ ಇರಲಿ, ಮತ್ತು ಎಲ್ಲರೂ ಕೂಡಿ ಉಸಿರಾಡೋಕ್ಕೊಂದು ಗಾಳಿ ಬೆಳಕಿರಲಿ ಅಂತೇಳಿ ಅದೊಂದು ಕೆರೆ ಉಳಿಸ್ಬೇಕು ಅಂತ ಮಾಡಿದ್ರು. ಅಲ್ಲೇನು ಮಾಡಿದ್ದಾರೆ, ನಗರ ಪಾಲಿಕೆಯಿಂದನೋ ಖಾಸಗಿಯವರಿಂದನೋ ಆ ಕೆರೆಯಲ್ಲಿ ಒಂದು ರಸ್ತೆ ಮಾಡಿದ್ದಾರೆ, 40 ಅಡಿ ರಸ್ತೆ. ಆ ರಸ್ತೆನ ಮಾಡಿರೋದು ತಪ್ಪು, ವೈಜ್ಞಾನಿಕ ಅಲ್ಲ, ಅದ ಉಳಿಸ್ಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಎಂ ಪಿ ಅವ್ರು ಏನು ಹೇಳಿದ್ರು, ಮೂಡಕ್ಕೆ ಸಂಬಂಧಪಟ್ಟಂಥ ಜಾಗಗಳು, ಮೂಡ 6-1 ಮಾಡಿ ಅಕ್ವೈರ್ ಮಾಡಿರೋ ಜಾಗಗಳು, ಮತ್ತು ಸರ್ಕಾರದ ಗೋಮಾಳಗಳು, ಸರ್ಕಾರದ ಖರಾಬ್ ಜಮೀನುಗಳು, ಇವನ್ನ ಸೈಟಾಗೆ ಕೆಲವು ಪ್ರಭಾವಿ ಆ ಭಾಗದ ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಸೇರಿದಂಥ ಕೆಲವು ಮುಖಂಡರು ಅದನ್ನು ಸೈಟಾಗಿ ಕೂಲಿ ಕಾರ್ಮಿಕರು, ಬಡವರು, ಅದರಲ್ಲೂ ಮುಸ್ಲಿಂ ಜನಾಂಗದಲ್ಲೇ ಆಟೋ ಓಡಿಸ್ಕೊಂಡಿರೋರು ಇವ್ರಿಗೆಲ್ಲ 5 ಲಕ್ಷ ಹತ್ತದಲ್ಲೇ ಸುಳ್ಳು ದಾಖಲೆಗಳನ್ನ ಮಾಡಿ ಅವ್ರಿಗೆ ಮಾರ್ತಾಯಿದ್ರು. ನಾಳೆ ದಿನ ಏನಾರ ಸರ್ಕಾರದ ಜಮೀನು ಇಲ್ಲ ಮೂಡ ಜಮೀನು ಅಂತೇಳಿ ನೀವು ನೋಡಿದ್ರಿ ಎಷ್ಟೋ ಜಮೀನುಗಳನ್ನ ಒಡೆದಾಕ್ತಾರೆ. ಆ ಥರ ಒಡೆದಾಕ್ದಾಗ ಈ ಆಟೋ ಓಡಿಸ್ಕೊಂಡಿರೋರು, ಗುಜರಿಲ್ ಕೆಲಸ ಮಾಡೋರು, ಇಂಥ ಬಡವ್ರಿಗೆ ಮೋಸ ಮಾಡಿ ಸೈಟ್ ಮಾರಿರ್ತಾರಲ್ಲ ಸರ್ಕಾರಿ ಜಮೀನ, ಆ ಜಮೀನನ್ನ ಉಳಿಸಿ ಅವ್ರಿಗೆ ಅನಾನುಕೂಲ ಆಗೋದು ಬೇಡ, ತೊಂದರೆ ಕೊಡೋದು ಬೇಡ ಅಂತ ಹೇಳಿದ್ದ ವಿನ ಎಂ ಪಿ ಅವರು. ನಾವು ಮೂಡದಲ್ಲಿ 6-1 ಆಗಿದೆ, ಆ 6-1 ಆಗಿರೋ ಪ್ರಾಪರ್ಟಿನ ಅಲ್ಲಿ ಅಧಿಕಾರಿಗಳು ಸಾಮೀಲಾಗಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಸಾಮೀಲಾಗಿ 5-5 ಲಕ್ಷಕ್ಕೆ ಸೈಟ್ ಮಾಡ್ತಾರೆ, 6-1 ಆಗಿ ಮಾಡಿದ್ರು. ನಾಳೆ ದಿನ ಮೂಡದಲ್ಲಿ ಯಾರು ಒಬ್ಬ ಅಧಿಕಾರಿ ಬಂದಾಗ, ಹಿಂದೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು ಹೆಬ್ಬಾಳು ಆ ಕಡೆ ಎಲ್ಲ ಒಡೆದಾಕಿದ್ದಾರೆ, ಒಡೆದಾಕ್ದಾಗ ಯಾರಿಗೆ ಅನ್ಯಾಯ ಆಗುತ್ತೆ, ಅಲ್ಲಿರೋ ಆ ಭಾಗದ ಜನಗಳಿಗೆ ಅನ್ಯಾಯ ಆಗುತ್ತೆ. ಅವ್ರಿಗೆ ಮೋಸ ಮಾಡಬೇಡಿ, ಆ ಜಮೀನು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟದ್ದ ಜಮೀನಲ್ಲಿ ಯಾರು ಅಕ್ರಮವಾಗಿ ನಿವೇಶನ ಮಾಡಿಕೊಡ್ತಾರೆ ಅದನ್ನು ಉಳಿಸಿ ಅಂತ ಹೇಳಿದ್ದೀನಿ ವಿನ. ಖಾಸಗಿ ವ್ಯಕ್ತಿಗಳ ಜಮೀನಲ್ಲಿ, ಸ್ವಂತ ಜಮೀನುಗಳಲ್ಲಿ, ಯಾವ್ಯಾವ ಜಮೀನಲ್ಲಿ ಏನೇನು ಮನೆಗಳಿವೆ ಅವೇ ಇರೋದೇ ನಗರ ನರಸಿಂಹರಾಜದಲ್ಲಿ ಸುಮಾರು 60% ಇದೆ, ಅವನ್ನ ಯಾವ ರೀತಿ ಒಡೆದಾಕ್ತಾರೆ, ಈ ಥರ ಅಪಪ್ರಚಾರ ಮಾಡ್ತಾ ಇದ್ದಾರೆ. ದಯಮಿಟ್ಟು ನಾನು ಅವ್ರಿಗೆಲ್ಲ ಮನವಿ ಮಾಡೋದಿಷ್ಟೇ, ಯಾರ್ಯಾರು ಸರ್ಕಾರಿ ಜಮೀನು ಮೂಡ ಜಮೀನು ಅದನ್ನ ಸೈಟಾಗಿ ಪರಿವರ್ತನೆ ಮಾಡಿ ಬಡವರು ಬಗ್ಗರಿಗೆ ಮಾರ್ತಾ ಇದಾರಲ್ಲ ಅದನ್ನು ಉಳಿಸಿ ಅಂತ ಹೇಳಿದ್ದೀನಿ ವಿನ. ನರಸಿಂಹರಾಜ್ ಕ್ಷೇತ್ರದಲ್ಲಿ ಸುಮಾರು 32 ರೆವಿನ್ಯೂ ಬಡಾವಣೆಗೆ ಅವಷ್ಟೂ ಭಗವಂತ ನನಗೆ ಏನಾರು ಅವಕಾಶ ಕೊಟ್ಟರೆ ಅವಷ್ಟೂ ಸಕ್ರಮ ಮಾಡಿ ಬೇರೆ ಬಡಾವಣೆ ಥರ ಆ ಮೂಲ ಸೌಕರ್ಯಗಳನ್ನ ಕೊಡೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಉದಾಹರಣೆ, ನಾನು ಗಾಯತ್ರಿಪುರಮಲ್ಲಿ 3 ಬಾರಿ ನಾನು ನಗರಪಾಲಿಕೆ ಸದಸ್ಯನಾಗಿ ಗೆದ್ದಿದ್ದೀನಿ, ಮತ್ತು ಮೇಯರ್ ಆಗಿ ಬೇಕಾದಷ್ಟು ಅವಾರ್ಡ್ದ ಅಭಿವೃದ್ಧಿ ಕೆಲಸಗಳನ್ನೂ ಮಾಡಿದ್ದೀನಿ. ನಾನು ಈಗ ನಗರ ಲಾಸ್ಟ್ MLA ಸುಮಾರು ನರಸಿಂಹರಾಜದಲ್ಲಿ 44,000 ಹೆಚ್ಚು ಮತ ಕೊಟ್ಟಿದ್ರು. ಆ ದೃಷ್ಟಿಯಿಂದ ನಾನು ಸೋತಿದ್ರು ಸುಧಾ ರಾಜ್ಕುಮಾರ್ ರಸ್ತೆ ಸುಮಾರು ವರ್ಷಗಳಿಂದ ಮಾಡಿರಲಿಲ್ಲ, ಇದೇ ರೇವಣ್ಣ HD ರೇವಣ್ಣವರು PW ಮಿನಿಸ್ಟ್ರು ಜನತಾದಳದವರು, ನಾನು ಹಿಂದೆ ಆ ಪಕ್ಷದಲ್ಲಿ ಇದ್ದಂಥ ಒಂದು ಅಭಿಮಾನಕ್ಕೆ ಹೋಗಿ 9 ಕೋಟಿ ರೂಪಾಯಿ ತಂದು ಆ ರಸ್ತೆ ಅಭಿವೃದ್ಧಿ ಮಾಡಿದ್ದೀನಿ. ಇವತ್ತಿನವರೆಗೂ ಅಲ್ಲಿ ಗೆದ್ದಂಥವ್ರು ಆ ಥರದ್ದು ಒಂದು ರಸ್ತೆ ಮಾಡಿಸಿಲ್ಲ. ಬಹುಶಃ ಅಜಿತ್ ಶೆಟ್ ಅವರು ಮಹಾನ್ ವ್ಯಕ್ತಿಗಳು, ಅವ್ರ ಹೆಸರಲ್ಲೊಂದು ಮಹದೇವಪುರ ರಸ್ತೆ ಒಂದಾಗಿದೆ, ಸುಮಾರು 1983-84 30 ಕ್ರೋರ್ಸ್ ಆ ರಸ್ತೆಗೆ ಅನುದಾನಗಳು ವಿವಿಧ ಮಾಡಿದ್ದಾರೆ, ಇವತ್ತಿಗೂ ಆ ರಸ್ತೆ ಮಾಡಿಲ್ಲ ಅಲ್ಪಸಂಖ್ಯಾತರು. ಅದೆಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಶಾಂತಿನಗರ, ಗೌಸ್ಯಾನಗರ, ರಾಘವೇಂದ್ರ ನಗರ, ವಿದ್ಯಾನಗರ, ಕೆಲವು 28 ಈ ಥರ ರೆವಿನ್ಯೂ ಬಡಾವಣೆ, ಅವಕ್ಕೆಲ್ಲ ಸಕ್ರಮ ಮಾಡಬೇಕು, ಅವಕ್ಕೆಲ್ಲ ಮೂಲ ಸೌಕರ್ಯ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರೋ ನಾನು ನಗರ ಪಾಲಿಕೆಯಲ್ಲಿ 20 ವರ್ಷದಿಂದ. ಯಾವ ಆಧಾರದ ಮೇಲೆ ರೆವಿನ್ಯೂ ಬಡ ಮನೆ ಹೊಡೆದಾಕ್ಬಿಡ್ತಾರೆ, ಸಂಜಯ್ ಸ್ವಾಮಿ MLA ಆದರೆ ಎಲ್ಲ ಹೊಡೆದಾಕ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಇದಕ್ಕೆಲ್ಲ ನಾನು ಅವ್ರಗಳಿಗೆ ಸರಿಯಾದ ಒಂದು ಉತ್ತರ ಕೊಡಬೇಕು ಅಂದರೆ, ಆ ಭಾಗದ ಜನಕ್ಕೆ ಏನು ಸುಮಾರು ಸ್ವಾತಂತ್ರ್ಯ ಬಂದು 70 ವರ್ಷ ಆಗಿದ್ರು ಯಾವುದೇ ಮೂಲ ಸೌಕರ್ಯಗಳಿಲ್ಲದೇ ವಾಸ ಮಾಡ್ತಾ ಇದ್ದಾರಲ್ಲ, ಅದರಲ್ಲೂ ಹೆಚ್ಚು ಅಲ್ಪಸಂಖ್ಯಾತರು ಆ ಭಾಗದಲ್ಲಿ, ಅವ್ರಗಳಿಗೆ ಏನಾರ ಅನುಕೂಲ ಮಾಡಬೇಕು, ಒಂದು ಅಭಿವೃದ್ಧಿ ಮಾಡಬೇಕು, ನಮ್ಮ ಹೆಸರು ಅಲ್ಲಿ ನಾವೊಂದು ಜನಪ್ರತಿನಿಧಿ ಆದರೆ ನಮ್ಮ ಹೆಸರು ಉಳಿಬೇಕು ಅಂತ. ಅಲ್ಲ ಸ್ವಾಮಿ, 75 ವರ್ಷ ಆಯಿತು, ಇವತ್ತು ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲ ಅನುಕೂಲ ಸಿಗಬೇಕು ಅಂತ ಹೇಳಿದ್ವಿ, ಏನು ಸಿಕ್ಕಿದೆ ಸ್ವಾಮಿ? ಒಂದು ಹಾಸ್ಪಿಟ್ಲ್ ಇಲ್ಲ ನರಸಿಂಹರಾಜದಲ್ಲಿ, ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು,
ಒಂದು ಕಾಲೇಜ್ ಇಲ್ಲ ಇವತ್ತು ಅದರಲ್ಲೂ ಹೆಚ್ಚು ಅಲ್ಪಸಂಖ್ಯಾತರು ಹಿಂದುಳಿದ ಹೆಣ್ಣು ಮಕ್ಕಳುಗಳು ಎಸ್ಎಲ್ಸಿ ಓದ್ಬಿಟ್ಟು ಕಾಲೇಜ್ಗೆ ಹೋಗೋಕ್ಕಾಗ್ದೇ ಬಿಡಿ ಕಟ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಬೇರೆಯವ್ರಿಗೆ ಮದುವೆ ಮಾಡಿ ಹೋಗ್ತಾ ಇದ್ದಾರೆ. ಜನಕ್ಕೆ ಅರ್ಥ ಆಗಲ್ವಾ ಸ್ವಾಮಿ? ಅವ್ರೇನಾರ ಬರಬೇಕು ಅಂದರೆ ನರಸಿಂಹರಾಜದಲ್ಲಿ ಇಲ್ಲ ಚಾಮರಾಜದಲ್ಲಿರೋ ಮಾರಾಣಿಸ್ ಕಾಲೇಜ್ಗೆ ಹೋಗ್ಬೇಕು ಇಲ್ಲ ಪೀಪಲ್ಸ್ ಕಾಲೇಜ್ ಚಾಮರಾಜದಲ್ಲಿ ಹೋಗ್ಬೇಕು. ಇವತ್ತು ಅಲ್ಲಿ ಗೆದ್ದಿರೋರ್ಗಾಗಲಿ ಅಲ್ಲಿ ವಾಸ ಮಾಡ್ತಾರೋ ಜನಗಳಿಗಾಗಲಿ ಸ್ವಲ್ಪನಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇರೆ ಬಡಾವಣೆಯಲ್ಲಿ ಬದುಕ್ತಾ ಇರೋಂಗೆ ನಾವು ಬದುಕಬೇಕು, ನನಗೂ ಮೂಲ ಸೌಕರ್ಯ ಆಗಬೇಕು ಅಂತೇಳಿ ಏನಾರ ಒಂದು ದಿವಸನಾರ ಗೆದ್ದಂಥ ಜನಪ್ರತಿ ಶಾಸಕರಿಗಾಗಲಿ ಬೇರೆ ಯಾರಿಗಾರ ಹೋಗಿ ಕೇಳಿದಾರ ಅವರು? ಹಾಂ, ನಗರ ಪಾಲಿಕೆ ಸದಸ್ಯರು ನಗರ ಪಾಲಿಕೆಯಿಂದ ಬರೋ ಸ್ವಲ್ಪ ಹಣದಲ್ಲಿ ರಸ್ತೆ ರೋಡು ಕ್ಲೀನಿಂಗ್ ಮಾಡ್ತಾ ಇರೋದು ಬಿಟ್ಟರೆ ಇನ್ನೆಲ್ಲಿ ಯಾವ ಅಭಿವೃದ್ಧಿ ಕಂಡಿದೆ ನರಸಿಂಹರಾಜ? ಇವತ್ತು ಸಂದೇ ಸ್ವಾಮಿ ಗೆದ್ದರೆ ಜನಗಳು ಭಗವಂತ ಜನ ಆ ಭಾಗದ ಜನ ನನ್ನನ್ನು ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ನಾನು ಚಾಮರಾಜ ಜನತಾದಲ್ದಲ್ಲಿ ನಿಂತಿದ್ದೆ, 30,000 ಓಟ್ ತಗೊಂಡೆ, ಸೋತೆ. ಭಾಳ ಗೌರವಿತವಾಗಿ ಗೆದ್ದಂಥವ್ರಿಗೆ ನಾನು ಅಭಿನಂದನೆ ಸಲ್ಲಿಸಿ ಈಗಲಾರ ಅಭಿವೃದ್ಧಿ ಮಾಡಿ ನೀವು ಮಂತ್ರಿ ಆಗಿದ್ದೀರಿ ಅಂತೆಲ್ಲ ಕೇಳಿದೆ. ಯಾವುದು ಏನೂ ಮಾಡಲಿಲ್ಲ. 11 ಬಾರಿ 12 ಬಾರಿ 6 ಬಾರಿ ಅಜಿತ್ ಶೆಟ್ ಅವರು, 5 ಬಾರಿ ತನೀಮ್ ಶೆಟ್ ಅವರು, 11 ಬಾರಿ ಆ ಭಾಗದಲ್ಲಿ ಗೆದ್ದು ಇವತ್ತು ನಾ ಇಡೀ ಭಾರತ ದೇಶದಲ್ಲೇ ಇರಲಿರ್ಬೋದು, ಅದರಲ್ಲೂ ವಿಶೇಷವಾಗಿ ನರಸಿಂಹರಾಜದಲ್ಲಿರ್ಬೋದು. ಆಫ್ಟರ್ 92 ಆದಮೇಲೆ ಯಾವುದೇ ಗಲಾಟೆಗಳು ಏನೂ ಆಗಿಲ್ಲ. ಹಿಂದೂ ಮುಸ್ಲಿಮ್ಸ್ ಭಾಳ ಅಣ್ಣ ತಂದಿ ಥರ ಬದುಕ್ತಾ ಇದ್ದಾರೆ. ಯಾಕೆ ಇವರು BJP ಜನತಾದಳ ಕಾಂಗ್ರೆಸ್ ಆ ಪಕ್ಷದ ಥರನೇ ಇವ್ರನ್ನ ಯಾಕೆ ನೋಡಬಾರ್ದು? ಒಂದು ಬದಲಾವಣೆ ಮಾಡಿದ್ರೆ ಯಾಕೆ? ಇವತ್ತು ಗಾಯತ್ರಿಪುರ ಮೇಲೆ 70 ವರ್ಷದಿಂದ ಯಾವುದೇ ಮೂಲ ಸೌಕರ್ಯಗಳು ಯಾವುದೇ ಮುಟ್ಕೊಂಡು ಹೇಳ್ತೀನಿ ನಾನು. 2001 ಗೆದ್ದಾದ್ಮೇಲೆ ಆ ಭಾಗದಲ್ಲಿ ಸ್ಲಮ್ ಇತ್ತು, ಬರೀ 10,000 20,000 ಒಂದು ಸೈಟ್ ಮಾಡ್ತಿದ್ರು. ಇವತ್ತು 1 ಕೋಟಿ ಗಂಟ ಹೋಗಿದೆ. ಅದು ಹೋಗಿದೆ ಯಾಕೆ ಹೇಳಿ? ಅಭಿವೃದ್ಧಿ ಆಗಿರೋದಕ್ಕೆ. ನನಗೆ ಒಂದು ಭಗವಂತ ನಮಗೆ ಜನಪ್ರತಿನಿಧಿಯಾಗಿ ಅವಕಾಶ ಮಾಡಿಕೊಟ್ಟಾನೆ, ಜನಗಳಿಗೆ ಗೆದ್ದಿದ್ದಾನೆ. ನಾವು 1,000 ಕೋಟಿ ಖರ್ಚು ಮಾಡಿದ್ರು ಒಂದು ಯಾವುದು ನಗರ ಪಾಲಿಕೆ ಸರ್ಟಿಫಿಕೇಟ್ ಕೊಡಲ್ಲ ಗೆದ್ದಿದ್ದಾರೆ ಅಂತ. ಜನ ಕೊಟ್ಟರೆ ಮಾತ್ರ ಅದಕ್ಕಿರೋದು. ಅದಕ್ಕೆ ಗೌರವ ಕೊಟ್ಟೆ. ನಾವು ಭಾಳ ಮಧ್ಯಮ ವರ್ಗದಿಂದ ಬಂದು ವ್ಯಾಪಾರ ವ್ಯವಹಾರ ಮಾಡಿ ಜನಗಳಿಗೆ ಏನಾರು ಒಂದು ಮಾಡಿ ಗುರುತಿರ್ಬೇಕು ನಮ್ಮದು ಅಂತೇಳಿ ಮಾಡ್ತಾ ಇದ್ದೀವಿ. ಆದರೆ ಜನಸಾಮಾನ್ಯರು ಬಡವರು ಬಗ್ಗರಿಗೆ ಈ ಥರ ಸುಳ್ಳು. ಯಾಕೆಂದರೆ 40% ಇನ್ನೂ ಇವತ್ತು ನರಸಿಂಹರಾಜದಲ್ಲಿ ಅವಿದ್ಯಾವಂತರೇ ಇದ್ದಾರೆ. ಅವ್ರಿಗೆಲ್ಲ ಏನಂದರೆ ಮನುಷ್ಯನ ಬಗ್ಗೆ ಅಭಿಮಾನದಿಂದ ಅವ್ರು ಹೇಳೋ ಮಾತೇ ಕೇಳ್ತಾರೆ ವಿನ ಪೇಪರ್ ಓದೋದಾಗಲಿ ಅವ್ರಿಗೆ ವಿಚಾರ ತಿಳ್ಕೊಳ್ಳೋದಾಗಲಿಲ್ಲ. ಯಾಕೆಂದರೆ ಬೆಳಗ್ಗೆ 6 ಗಂಟೆಗೆ ಹೋಗಿರತ್ತೆ, 8 ಗಂಟೆ ಕೆಲಸ ಮಾಡ್ಕೊಂಬರುವಂಥವ್ರೆ ನಮ್ಮ ನರಸಿಂಹರಾಜದಲ್ಲಿ ಇರೋದು. ಸುಮಾರು ಸ್ವಾಮಿ 75 ವರ್ಷ ಆಗಿದೆ, ಪ್ರತಿಯೊಬ್ಬರಿಗೂ ಒಂದು ಸೂರು ಕೊಡಬೇಕು ಅಂತಿದೆ. ಸುಮಾರು 60% ನರಸಿಂಹರಾಜದಲ್ಲಿ ಮನೆಗಳಿಲ್ಲ, ಬಾಡಿಗೆ ಮನೆ ಅಂತ. ಇವತ್ತು ಬಡೆ ಮಕಾನ್ ಅಂತಿದೆ ಅಲ್ಲಿ, ಸುಮಾರು 1,000-3,000 ಜನ ವಾಸ ಮಾಡ್ತಾ ಇದ್ದಾರೆ. ಅದು ವಕ್ಫ್ ಸೇರಿರೋ ಪ್ರಾಪರ್ಟಿ, ಯಾವುದೇ ಕಾರಣಕ್ಕೂ ಖಾಲಿ ಮಾಡ್ಸೋಕ್ಕಾಗಲ್ಲ. 8 ಅಡಿ 10 ಅಡಿ ಜಾಗದಲ್ಲಿ 14 ಜನ 12 ಜನ ವಾಸ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ ನಮಗೆ ಜನಪ್ರತಿನಿಧಿಗಳಿಗೆ? ಅದನ್ನು ಅವ್ರಿಗೆ ಬರ್ಕೊಟ್ಬಿಟ್ರೆ ಅವರು 2 ಮನೆ 3 ಮನೆ ಕಟ್ಕೊಂಡು ಎಲ್ಲರೂ ವಾಸ ಮಾಡ್ತಾರೆ. ಎಷ್ಟು ಜನ ಒಂದೊಂದು ಮನೇಲಿ 10 ಜನ 20 ಜನ 10 ಅಡಿ 20 ಅಡಿ ವಾಸ ಮಾಡ್ತಾ ಇದ್ದಾರೆ, ನಾಚಿಕೆ ಆಗಲ್ವಾ? ಇವತ್ತು ಚಾಮರಾಜ ಕೆಆರ್ಲ್ಲಿ ಅಂಥ ಅಭಿವೃದ್ಧಿ ಆಗಿರುವಂಥ ಬಡಾವಣೆಯಲ್ಲಿ ಆಶ್ರಯ ಮನೆಗಳು ಮತ್ತು ಸ್ಲಮ್ ಮನೆಗಳು ಈ ಥರದ್ದೆಲ್ಲ ಕಟ್ಬಿಟ್ಟು 1,000 2,000 ಕೊಡ್ತಾ ಇದ್ದಾರೆ. ರಾಮದಾಸ್ ಅವರು ನಾಗೇಂದ್ರ ಅವರೆಲ್ಲ ಇವ್ರು ಎಷ್ಟು ಮನೆ ಕೊಟ್ಟವ್ರೆ? ಸಾತ್ಕಳ್ಳಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಯಾವುದು ಅದು ಒಂದು ಆಶ್ರಯ ಮನೆಗಳಿತ್ತಲ್ಲ ರಾಜೀವ್ ನಗರದಲ್ಲಿ, ಅಲ್ಲಿ 20 ವರ್ಷ ವಾಸ ಮಾಡ್ತಾ ಇರೋರನ್ನ ತೆಗೆದು ರೋಡ್ಗೆ ಹಾಕ್ಬಿಟ್ರು. ಇವತ್ತು ಭಾರತ್ ನಗರ ಒಂದು ಸ್ಲಮ್ ಮೇಲೆ ಸಡ್ಗಳು ಹಾಕ ವಾಸ ಮಾಡ್ತಾ ಇದ್ದಾರೆ. ಎಲ್ಲರೂ ಗಲಾಟೆ ಮಾಡಿದ್ರು, ಶಾಸಕರ ಮನೆ ಮುಂದೆ ಮಾಡಿದ್ರು, ಅವ್ರಿಗೇನಾರು ಒಂದು ಸೂರು ಮಾಡಿಕೊಟ್ರ? ಇವತ್ತು ಚಾಲೆಂಜ್ ಮಾಡ್ತೀನಿ, ಆಶ್ರಯಕ್ಕೆ 20 ವರ್ಷದಿಂದ ಎಷ್ಟು ಎಕರೆ ಅಲರ್ಟ್ ಆಗಿತ್ತು ಸರ್ಕಾರದಿಂದ, ಅದನ್ನು ಬೇಡ ಅಂತ ಎಷ್ಟು ಶಾಸಕರು ಎಷ್ಟು ಲೆಟ್ರ್ ಕೊಟ್ಟಿದ್ದಾರೆ ನಾನು ಸರ್ಕಾರದಲ್ಲಿ ಹಾಕುತ್ತೆ. ಅವ್ರು ಕೊಟ್ಟಿರೋ ಅನುದಾನಗಳು ಎಲ್ಲೆಲ್ಲಿ ಯಾವ್ಯಾವ ಮಾಡೋರೆ ಎಲ್ಲೆಲ್ಲಿ ಕೆಲಸ ಮಾಡೋರೆ ಅಂತೇಳಿ ನಾನು RTL ತೆಗೆದು ಹೇಳ್ಬೋದು ಜನಕ್ಕೆ. ಜನಪ್ರತಿನಿಧಿ ಅವ್ರ ಬಗ್ಗೆ ಭಾಳ ಗೌರವ ಇದೆ ತನ್ವೀರ್ ಬಗ್ಗೆ, ಆದರೆ ಅವ್ರ ಸುತ್ತಮುತ್ತ ಇರೋರು ಎಷ್ಟು ಅವ್ಯವಹಾರಗಳು ನಡೀತಾ ಇದೆ ಅಂತೇಳಿ ಒಂದ್ಸಲ ಅವ್ರು ಈಚೆಗೆ ಬಂದು ನೋಡಬೇಕು, ಕಣ್ಣು ತೆರೆದು ನೋಡಬೇಕು. ಅವರು ಜನ ಗೆಲ್ಲಿಸ್ತಾರೆ, ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿಸಿ ಅವ್ರು ಗೆಲ್ಲಿಸ್ತಾವ್ರೆ. ಅದಕ್ಕೇನು ಪ್ರತಿಫಲ ಕೊಟ್ರಿ 5 ಸಲ ಗೆದ್ದವ್ರು ಅಂತ ಆತ್ಮಾಲೋಚನೆ ಮಾಡ್ಕೊಳ್ಳಿ. ಇವತ್ತು ರೆವಿನ್ಯೂ ಬಡಾವಣೆನ 25 ವರ್ಷದಿಂದ ಅವರೆಲ್ಲ ಯಾರಿಗಾರ ಸಕ್ರಮ ಮಾಡಿದಾರ? ನಗರ ಪಾಲಿಕೆಯಲ್ಲಿ ಒಂದು ಖಾತೆ ಕೊಡ್ಸೋರ? ಸರ್ಕಾರದ ಮಟ್ಟದಲ್ಲಿ ಏನಾರು ಅವ್ರು ಮಾತಾಡಿದಾರ? ಒಂದು ಕ್ವಶನ್ ಹಾಕಿದಾರ ಅವರು? ನಾನು ಮೇಯರ್ ಆಗಿದ್ದಾಗ ಇದೇ ರೆವಿನ್ಯೂ ಬಡಾವಣೆ ಅವ್ರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ರೆಗ್ಯುಲೇಟ್ ಮಾಡಿಕೊಡಿ ಅಂತ ಮಾತಾಡಿದ್ದೀನಿ, ದಾಖಲೆ ಕೊಡ್ತೀನಿ.
ಇವತ್ತು ಅವರು ರೆವೆನ್ಯೂ ಬಡವರನ್ನ ಡಬಲ್ ಟ್ಯಾಕ್ಸ್ ಕಟ್ಟಿದ್ರೆ ಇವತ್ತು ಮೈಸೂರಲ್ಲಿ ಅನ್ನಾಥರೇಜ್ ಅಂದ್ರೆ ಪ್ಲಾನ್ ಗಿಂತ ಎಕ್ಸ್ಟ್ರಾ ಕಟ್ಟಿದ್ರೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಅಂತಿದೆ ಕಮರ್ಷಿಯಲ್ 2010-11 ರಲ್ಲಿ ಈ ಸಿಆರ್ ಬಿಲ್ಡಿಂಗ್ ಗಳಿಗೆ 25% ಪೆನಾಲ್ಟಿ ಹಾಕಿ ರೆಗ್ಯುಲೈಸ್ ಮಾಡ್ಕೊಳ್ತಿದ್ದೆ ಅದನ್ನ ಕ್ಯಾನ್ಸಲ್ ಮಾಡಿದ್ರು ನಾನು ಮೇಯರ್ ಆಗಿದ್ದಾಗ ಯಾರೋ ಸರ್ಕಾರ ಗವರ್ನಮೆಂಟ್ ಆಡಿದೆ ಅಂತ ಹೇಳಿ ಅದಾದ ಮೇಲೆ ಎಲ್ಲಾ ಬಿಲ್ಡಿಂಗ್ ಗಳಿಗೂ ಕಮರ್ಷಿಯಲ್ ಬಿಲ್ಡಿಂಗ್ ಗಳು ಏ ಪ್ಲಾನ್ ವಿರುದ್ಧವಾಗಿ ಕಟ್ಟಿರೋರಿಗೆಲ್ಲ ಡಬಲ್ ಟ್ಯಾಕ್ಸ್ ಇಡಿ ಮೈಸೂರಲ್ಲಿ ಕಟ್ತಾ ಇದ್ದಾರೆ ಸುಮಾರು 1 ಲಕ್ಷಕ್ಕೆ ಹೆಚ್ಚು ಅದೇ ರೀತಿ ರೆವಿನ್ಯೂ ಬಡಾವಣರಿಗೆ ಕೆಲವು ಓಲ್ಡರ್ ಖಾತೆಗಳು ಇದೆ ಕೆಲವರು ಖಾತೆ ಮಾಡಿಸ್ಕೊಂಡಿದ್ದಾರೆ ಕೆಲವರು ಕಟ್ಟಿಲ್ಲ ಇವತ್ತು ರೆವಿನ್ಯೂ ನಾನು ಆಗ್ರಹಿಸ್ತೀನಿ ಸರ್ಕಾರಕ್ಕೂ ಮನವಿ ಮಾಡ್ತೀನಿ ಯಾವ್ಯಾವುದೋ 10-20 ವರ್ಷದಿಂದ ರೆವಿನ್ಯೂ ಬಡಾವಣೆಗಳಿವೆ ಆ ಬಡಾವಣೆಗಳಿಗೆಲ್ಲ ಡಬಲ್ ಟ್ಯಾಕ್ಸ್ ತಗೊಂಡು ರೆಗ್ಯುಲೈಸ್ ಮಾಡ್ಕೊಡ್ಬೇಕು ಅಂತ ಸರ್ಕಾರ ಸುತ್ತೋಲೆ ಇದೆ ನಗರಪಾಲಿಕೆ ಅಧಿಕಾರಿಗಳು ಇವತ್ತು ಮಾಡಬೇಕು ಕಾನೂನಲ್ಲಿದೆ ಅವಕಾಶ ಇದೆ ಮಾಡಿಲ್ಲ ಅದನ್ನ ಮಾಡ್ಲಿ ಅಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಲ್ಲಿ ಗೆದ್ದಂತ ಶಾಸಕರು ಒಂದ ದಿವಸ ಅದರ ಬಗ್ಗೆ ಮಾತಾಡಿಲ್ಲ ಇವತ್ತು ಯಾವುದೋ ಕಿಡಿಗೇಡಿಗಳು ಯಾರು ಮಾತಾಡ್ತಾವ್ರೆ ಹಬ್ಬಿಸ್ತಾವ್ರೆ ಸಂದೇಶ್ ಸ್ವಾಮಿ ಗೆದ್ರೆ MLA ಆದ್ರೆ ರೆವಿನ್ಯೂ ಬಡಾವಣೆಗಳು ಮನೆಯೆಲ್ಲ ಒಡ್ಸಾಕ್ಬಿಡ್ತಾರೆ ಅಂತ ರೀ ಅವರೆಲ್ಲ 420ಗಳು ಇವತ್ತು ಸರ್ಕಾರದ ಆಸ್ತಿನ ಯಾರ್ಯಾರು ಸುಳ್ಳು ದಾಖಲೆಗಳನ್ನ ಮಾಡಿ ಎಲ್ಲ ಲೀಸ್ಟ್ ಇದೆ ಸರ್ಕಾರದಲ್ಲೂ ಇದೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಇದೆ ಇವತ್ತಿಲ್ಲ ನಾಳೆ ಯಾರ್ಯಾರು ಇಂಥ 420ಗಳು ಯಾರ್ಯಾರು ಸರ್ಕಾರಿ ಜಮೀನ ಸುಳ್ಳು ದಾಖಲೆ ಮಾಡಿ ನರಸಿಂಹರಾಜಲ್ಲಿ ಜನಗಳು ಮೋಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಒಂದಲ್ಲ ಒಂದು ದಿವಸ ಭಗವಂತ ಅಲ್ಲ ಅಧಿಕಾರಿಗಳು ಸರ್ಕಾರನೇ ಮಾಡ್ತಾರೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್ಕಾರದ ಆಸ್ತಿನ ಯಾರ್ಯಾರು ಸುಳ್ಳು ದಾಖಲೆಗಳನ್ನ ಮಾಡಿ ಬಡವರು ಮತ್ತೆ ದೀನ ದಲಿತರಿಗೆ ಎಲ್ಲರಿಗೂ ಇವರು ಮೋಸ ಮಾಡಿ ಮಾಡ್ತಾ ಇದಾರಲ್ಲ ಸುಳ್ಳು ದಾಖಲೆಗಳು ಮಾಡಿ ಅವ್ರಿಗೂ ಒಂದಲ್ಲ ಒಂದು ದಿವಸ ನಾನು ಶಾಸಕನ ಆಗ್ತೀನೋ ಬಿಡ್ತೀನೋ ಆದರೆ ಅವ್ರಿಗೆ ಮಾತ್ರ ಸರಿಯಾದ ಆ ಕ್ರಿಮಿನಲ್ಸ್ಗಳಿಗೆ ನಾನು ಮಾಡ್ತೀನಿ ಅದು ರೆವಿನ್ಯೂ ಬಡಾವಣೆನ ನಾನು ಸಕ್ರಮ ಮಾಡ್ತೀನಿ ಖಾಸಗಿ ಜಾಗದಲ್ಲಿ ಯಾರ್ಯಾರು ಕಟ್ಟವ್ರೆ ಅವ್ರಿಗೆಲ್ಲರಿಗೂ ಸರ್ಕಾರದಿಂದ ಅಕ್ರಮ ಸಕ್ರಮ ಆಗುತ್ತೆ ಅದಾದರೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತೀನಿ ಮತ್ತು ನನ್ನ ಧ್ಯೇಯ ಇರೋದೇನೆಂದರೆ ಚಾಮರಾಜ ಕೆಆರು ಚಾಮುಂಡೇಶ್ವರಿ ಇಂಥ ಬಡಾವಣೆಗಳು ಸರಿಸಮಾನವಾಗಿ ಒಂದು ಈ ನರಸಿಂಹರಾಜ ಆಗಬೇಕು ಅಂತೇಳಿ ನಮ್ಮ ಅಣ್ಣವರು 94ರಲ್ಲಿ 2008ರಲ್ಲಿ ನಾನು 2013ರಲ್ಲಿ 2018ರಲ್ಲಿ 4 ಬಾರಿ ನಿಂತಿದ್ದೀವಿ ನಾವು ಬೇರೆ ಯಾವುದಾದ್ರು ಮೈಸೂರು ನಗರದಲ್ಲಿ ಯಾವ ಕ್ಷೇತ್ರದಲ್ಲಾರು ಹೋಗಿ ನಿಂತ್ಕೋಬೋದಾಗಿತ್ತು ಆದರೆ ಅಲ್ಲಿ ಬಡವರು ನೆನೀತಾರೆ ಇವತ್ತು ನಾನೊಂದು ಸಣ್ಣದೊಂದು ಹೆಲ್ಪ್ ಮಾಡಿದ್ರು ಇವತ್ತು ನನಗೆ 20 ವರ್ಷ ನಾನು ಕಾರ್ಪೊರೇಷನಲ್ಲಿ ಕಾರ್ಪೊರೇಟರ್ ಆಗಿದ್ದೆ ಮೂಡ ಮೆಂಬರ್ ಆಗಿದ್ದೆ ಇವತ್ತು ಎಷ್ಟೋ ಜನ ನನಗೆ ಬಂದು ಸಣ್ಣ ಸಣ್ಣ ಕೆಲಸನ ಇವತ್ತು ನನಗೆ ಅಲ್ಪಸಂಖ್ಯಾತರಿರೋ ಕೆಲವು ಸ್ನೇಹಿತರು ಭಾಳ ಪ್ರೀತಿ ಮಾಡ್ತಾರೆ ಗೆಲ್ಲಬೇಕು ಅಂತ ಹೇಳ್ತಾರೆ ಆದರೆ ಈ ಜಾತಿ ಜಾತಿನ ತಂದು ಅಧಿಕಾರದಲ್ಲಿ ಬಂದು ಯಾವ ಜಾತಿಯವ್ರಿಗೂ ಅನುಕೂಲ ಮಾಡ್ದೇನೆ ಕಾಲ ಕಳೀತಾ ಇದೆಲ್ಲ ಮೋಜು ಮಾಡ್ಕೊಂಡು ಅಂಥವ್ರಿಗೆ ಒಂದು ದಿವಸ ಕಾಲ ತಿಳಿತಿದೆ ಯಾವುದೇ ಕಾರಣಕ್ಕೂ ನಾನು ನರಸಿಂಹರಾಜದಲ್ಲಿರೋ ರೆವಿನ್ಯೂ ಬಡಾವಣೆಗಳಿಗೆ ನಾನು ಅಕ್ರಮ ಸಕ್ರಮದಲ್ಲಿ ಮಾಡೇ ಮಾಡಿಸ್ತೀನಿ ಯಾರಿಗೂ ತೊಂದರೆ ಆಗ್ದಂಗೆ ಮಾಡ್ತೀನಿ ಇದು ಸತ್ತ ಯಾರ್ಯಾರು ಅಪಪ್ರಚಾರ ಮಾಡ್ತಾರೆ ಯಾರ್ಯಾರು 420ಗಳವ್ರೆ ಯಾರ್ಯಾರು ಕ್ರಿಮಿನಲ್ಸ್ಗಳವ್ರೆ ಅವ್ರಿಗೆಲ್ಲ ಗ್ಯಾಂಗ್ ಮಾಫಿಯಾದವ್ರಿಗೆ ಅವ್ರಿಗೇನು ಸರಿಯಾದ ಏನು ಹೇಳಬೇಕು ಹೇಳ್ತೀನಿ